ಕಟ್ಟೋಗಿಲ್ಲ ಜಗದೀಶ್ ಶೆಟ್ಟರ್ ಅಂತ ಮಾಜಿ ಮುಖ್ಯಮಂತ್ರಿಗಳಿಗೆ ಸೌದಿ ಅಂತ ಉಪಮುಖ್ಯಮಂತ್ರಿಗಳಾಗಿದ್ದಂತವರಿಗೆ ನಾವು ಸೀಟ್ ಕೊಟ್ಟಿಲ್ಲ ಇನ್ನ ರಮ್ಯಾ ಅವರಿಗೆ ಎಲ್ಲಿಂದ ಸೀಟ್ ಕೊಡೋ ಪ್ರಶ್ನೆ ಬರ್ತೈತೆ ಸೀಟ್ ಕೊಡೋ ಪ್ರಶ್ನೆನೂ ಬರಲ್ಲ ಅವ್ರನ್ನ ಸ್ಪರ್ಧೆ ಮಾಡೋ ಪ್ರಶ್ನೆನೂ ಬರಲ್ಲ ಮಂತ್ರಿ ಮಾಡೋ ಪ್ರಶ್ನೆನೂ ಬರಲ್ಲ ಅವರು ಚಲನಚಿತ್ರ ರಂಗದಲ್ಲಿ ಬ್ಯುಸಿಯಾಗಿದ್ದಾರೆ ಅಲ್ಲೇ ಇರೋದು ಅವರಿಗೆ ಒಳ್ಳೆ ಸೂಕ್ತ ಅಲ್ಲೇ ಅವರ ಅವಕಾಶಗಳನ್ನು ಬಳಸಿಕೊಳ್ಳಿ ನಮ್ಮ ಪಾರ್ಟಿಯವರು ಯಾರು ಕೂಡ ಅವರನ್ನ ಬಿಜೆಪಿಗೆ ಬನ್ನಿ ಅಂತ ನಾವು ಯಾರು ಕರೆದಿಲ್ಲ ಮತ್ತೆ ಹೆಂಗೆ ಅವರು ಅಷ್ಟು ಧೈರ್ಯವಾಗ ಹೇಳ್ತಾರೆ ಸರ್ ಹೇಳ್ ಗಂತಾರೆ ಚುನಾವಣೆ ಬಂದಿದೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲರೂ ಹೀರೋಗಳಾಗಕ್ಕೆ ಹೋಗ್ತಾರೆ ಹಾಗೆ ಮಾಡಿರಬಹುದು ಅಷ್ಟೇ ನಮ್ಮ ಪಾರ್ಟಿಯಿಂದ ನಾವು ಯಾರು ಅವರನ್ನ ಕರೆದಿಲ್ಲ ಅವರಿಗೆ ವೈಯಕ್ತಿಕ ಲಾಭಕ್ಕಾಗಿ ಆತರ ಹೇಳಿದರೆ ಅದೇ ಅವರು ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ಸಿನ ಮೀಡಿಯಾ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದವರು ಅದಕ್ಕೆ ಕಾಂಗ್ರೆಸ್ಗೆ ಫೇವರ್ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಆತರ ಮಾಡಿದ್ದಾರೆ